ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀವಿ. ಬಣ್ಣ ಬಣ್ಣವಾದ ವೆಜಿಟೇಬಲ್ ಪಲಾವ್. ವಿ ಆರ್ ಮೇಕಿಂಗ್ ಕಲರ್ಫುಲ್ ವೆಜಿಟೇಬಲ್ ಪಲಾವ್ ಟುಡೇ. ಇದು ಪಲಾವ್ ಮಾಡ್ತಾ ಇರೋದು ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಬಿ ಎನಫ್ ಫಾರ್ ಅರೌಂಡ್ 4 to 5 ಪೀಪಲ್. ವಿಲ್ ಟೇಕ್ 1.5 ಬಿಗ್ ಗ್ಲಾಸ್ ಆಫ್ ರೈಸ್ ಹಾಕು. 1/2 ಲೋಟ ಅಕ್ಕಿ ಹಾಕ್ತೀವಿ. ಏನು ಅಕ್ಕಿ ಅಮ್ಮ ಇದು? ಮಾಮೂಲಿ 1¾ ಲೋಟ ಆಲ್ಮೋಸ್ಟ್. ಇದು ಮಾಮೂಲಿ ಅಕ್ಕಿ. ನಾವು ಬಾಸ್ಮತಿ ಅಕ್ಕಿ ಅಥವಾ ಜೀರಾ ರೈಸ್ ಯೂಸ್ ಮಾಡಲ್ಲ. ದಿಸ್ ಇಟ್ ಸೆಲ್ಫ್ ಟೇಸ್ಟ್ ಗುಡ್. ಇದೇ ಚೆನ್ನಾಗಿರುತ್ತೆ. ದಿಸ್ ಇಸ್ ನಾರ್ಮಲ್ ರೈಸ್ ವಿಚ್ ವಿ ಯೂಸ್ ಆನ್ ಅ ಡೈಲಿ ಬೇಸಿಸ್. ಫಸ್ಟ್ ಇದನ್ನ ತೊಳಿತೀವಿ. ಟೂ ಟು ತ್ರೀ ಟೈಮ್ಸ್, 2-3 ಸತಿ ತೊಳೆದಿಟ್ಕೊಳ್ಳಿ ಅಕ್ಕಿನ. ವಿ ಹ್ಯಾವ್ ವಾಶ್ಡ್ ದ ರೈಸ್ ಆ್ಯಂಡ್ ಕೆಪ್ಟ್ ಇಟ್ ಅಸೈಡ್. ತೊಳೆದಿಟ್ಟಿದ್ದೀವಿ ಅಕ್ಕಿನ ಸಪ್ರೇಟಾಗಿ. ಇವಾಗ ಪಲಾವ್ಗೆ ಬೇಕಿರೋ ಮಸಾಲಾನ ರುಬ್ಕೊಳ್ಳೋದು. ವಿ ವಿಲ್ ಗ್ರೈಂಡ್ ದ ಮಸಾಲ ಫಾರ್ ಪುಲಾವ್. ಇದು ರುಬ್ಕೊಳ್ಳೋಕ್ಕೆ ಮಸಾಲ ಫಾರ್ ಪುಲಾವ್. ಆಲ್ ದೀಸ್ ಗೋಸ್ ಇನ್ ಟು ದ ಮಸಾಲ ಪೇಸ್ಟ್. ಆನಿಯನ್ ಅರೌಂಡ್ 2 ಆನಿಯನ್, 2 ಈರುಳ್ಳಿ, 1-5 ಹಸಿಮೆಣಸಿನ್ಕಾಯಿ, 4 to 5 ಗ್ರೀನ್ ಚಿಲೀಸ್, ಆಲ್ಮೋಸ್ಟ್ 2 inches ಆಫ್ ಜಿಂಜರ್, 2 inch ಶುಂಠಿ, 1-7 ಗಾರ್ಲಿಕ್ ಕ್ಲೋವ್ಸ್ ಬೆಳ್ಳುಳ್ಳಿ, 6 to 7 ಗಾರ್ಲಿಕ್ ಪಾಟ್ಸ್, 1/2 ಕ್ಯಾಪ್ಸಿಕಮ್ ಫಾರ್ ಪೇಸ್ಟ್ ಆ್ಯಂಡ್ ದ ಅದರ್ 1/2 ವಿಲ್ ಬಿ ಆ್ಯಡೆಡ್ ಫಾರ್ ಹೀಟಿಂಗ್, 1/2 ದೊಣ್ಮೆಣಸಿನ್ಕಾಯಿ, 1 ಟೊಮ್ಯಾಟೊ, ಸ್ವಲ್ಪ ಜೀರಿಗೆ, 1-2 ಸ್ಪೂನ್ ಜೀರಿಗೆ, 1-2 ದೊಡ್ಡ ಕಟ್ಟು ಪುದೀನ. ದಿಸ್ ಇಸ್ ಮಿಂಟ್ ಲೀವ್ಸ್, ಜೀರಾ ಆ್ಯಂಡ್ 1 or 2 ಬಿಗ್ ಬಂಚಸ್, 1 ವೆರಿ ಬಿಗ್ ಬಂಚ್ ಆರ್ 2 ಸ್ಮಾಲರ್ ಬಂಚಸ್ ಆಫ್ ಪುದೀನ ಮಿಂಟ್, ಕೊರಿಯಾಂಡರ್ 1 ಫಿಸ್ಟ್ ಫುಲ್, ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿರೋದು, ಆಮೇಲೆ 1 ಕಪ್ ತೆಂಗಿನಕಾಯಿ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್. ದಿಸ್ ಗಿವ್ಸ್ ದ ಥಿಕ್ನೆಸ್, ಇದು ಥಿಕ್ನೆಸ್ ಕೊಡುತ್ತೆ, ಕ್ರೀಮಿಯಾಗೂ ಬರುತ್ತೆ ಪೇಸ್ಟ್. ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋತೀವಿ. ವಿ ವಿಲ್ ಫೈನ್ ಗ್ರೈಂಡ್ ದಿಸ್ ಇನ್ ಟು ಫೈನ್ ಪೇಸ್ಟ್. ವಿ ಆರ್ ಆ್ಯಡಿಂಗ್ ಆಲ್ ಆಫ್ ದಿಸ್ ಇನ್ ಟು ಮಿಕ್ಸಿ. ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಆಮೇಲೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ ಪಲಾವ್ ಪೇಸ್ಟ್, ಅಗೇನ್ ಹುಳಿ ಪುಡಿ ಸಾರ್ ಪುಡಿ ಥರ, ಇಟ್ ವೇರೀಸ್ ವಿತ್ ಈಚ್ ಫ್ಯಾಮಿಲಿ. ನಮ್ಮ ಮನೆಯಲ್ಲಿ ಈ ಥರ ಮಾಡ್ತೀವಿ. ವಿ ಡೋಂಟ್ ಆ್ಯಡ್ ದ ಅದರ್ ಸ್ಪೈಸಸ್ ಲೈಕ್ ಕ್ಲೋವ್ಸ್ ಆರ್ ಕಾರ್ಡಮನ್ ಇನ್ ಟು ಮಿಕ್ಸಿ, ಬಿಕಾಸ್ ದಟ್ ಗಿವ್ಸ್ ಅ ಬಿಗ್ಗರ್ ಬರ್ಸ್ಟ್ ಆಫ್ ಫ್ಲೇವರ್ ವಿಚ್ ವಿ ಡೋಂಟ್ ಪ್ರಿಫರ್. ಬೇರೆ ಸ್ಪೈಸ್ ಮಿಕ್ಸ್ಗಳು, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ನಾವು ಮಿಕ್ಸಿಗೆ ಹಾಕಲ್ಲ, ಯಾಕೆಂದರೆ ಅದು ಸ್ವಲ್ಪ ಸ್ಪೈಸ್ ಜಾಸ್ತಿ ಅನಿಸುತ್ತೆ ನಮಗೆ. ಅದನ್ನು ಒಗ್ಗರಣೆಗೆ ಹಾಕ್ತೀವಿ. ಸೊ ಆ್ಯಸ್ ಯೂಶ್ವಲ್ ದ ಗ್ರೌಂಡ್ ರೂಲ್, ಫಸ್ಟ್ ರೌಂಡ್ ವಿತೌಟ್ ವಾಟರ್, ಫಸ್ಟ್ ರೌಂಡ್ ನೀರು ಹಾಕ್ದರ ರುಬ್ಕೊಳ್ಳಿ. ಇನ್ ದಿಸ್ ಕೇಸ್ ಇವನ್ ಫಾರ್ ದ ಸೆಕೆಂಡ್ ರೌಂಡ್ ಡೋಂಟ್ ಆ್ಯಡ್ ವಾಟರ್, ಇಟ್ ವಿಲ್ ಗ್ರೈಂಡ್ ಇನ್ ದ ಮಾಯಿಶ್ಚರ್ ಆಫ್ ಆನಿಯನ್ ಇಟ್ ಸೆಲ್ಫ್ ಆ್ಯಂಡ್ ದಿಸ್ ನೀಡ್ಸ್ ಟು ಗೋ ಇನ್ ಟು ಫ್ರೈಯಿಂಗ್ ಫರ್ದರ್. ಇದಕ್ಕೆ ನೀರೇ ಹಾಕಬೇಡಿ ಈ ಪೇಸ್ಟ್ ಮಾಡುವಾಗ, ಈರುಳ್ಳಿ ಲಿಕ್ವಿಡಲ್ಲೇ ಗ್ರೈಂಡ್ ಆಗಲಿ. ಇದು ಮಿಕ್ಸಿಗೆ ಹಾಕಿರೋ ಪೇಸ್ಟ್, ದ ಗ್ರೌಂಡ್ ಪೇಸ್ಟ್ ಫಾರ್ ಪಲಾವ್. ಹಾಂ, ನಾವು ವಿ ಆರ್ ಮೆಷರಿಂಗ್ ವಾಟರ್ ಫಾರ್ 1 ಗ್ಲಾಸ್ ರೈಸ್. ವಿ ಆ್ಯಡ್ 2.5 ಗ್ಲಾಸ್ ಆಫ್ ವಾಟರ್. 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಹಾಕ್ತೀವಿ. ವಿ ಯೂಸ್ ದ ಸೇಮ್ ಟಂಬ್ಲರ್ ಟು ಮೆಷರ್. 2.5 ಗ್ಲಾಸ್ ವಾಟರ್ ಇಸ್ ಓವರ್. ಫಾರ್ ದ ಅದರ್ 3/4 ಆಫ್ ಗ್ಲಾಸ್, ಇನ್ಕ್ಲೂಡಿಂಗ್ ದ ವೆಜಿಟೇಬಲ್ಸ್ ದಟ್ ವಿ ಆರ್ ಆ್ಯಡಿಂಗ್, ವಿಲ್ ಆ್ಯಡ್ 2.5 ಮೋರ್. ಸೊ ಇನ್ 1/4 ಲೋಟ ಅಕ್ಕಿ ಇತ್ತು, 1¾ ಒಟ್ಟು ತೊಗೊಂಡಿದ್ದು, ಪ್ಲಸ್ ತರಕಾರಿಗಳು ಸೇರಿ ವಿ ಕನ್ಸಿಡರ್ ಇಟ್ ಆಸ್ 1 more ಲೋಟ. ಅದಕ್ಕೆ ಇನ್ನೊಂದು 2.5 ಲೋಟ ಹಾಕಿದ್ರು. ಸೊ ಒಟ್ಟು 5 ಟಂಬ್ಲರ್ಸ್ ಆಫ್ ವಾಟರ್ ಅಥವಾ 5 ಲೋಟ ನೀರು ಹಾಕಿದ್ದೀವಿ ಅದಕ್ಕೆ. ದ ಬೇಸಿಕ್ ರೂಲ್ ಇಸ್ ದಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ರೈಸ್ ಯು ಟೇಕ್. ಆಲ್ಸೋ ಡೂ ರಿಮೆಂಬರ್ ದಟ್ ಯು ಆರ್ ಆ್ಯಡಿಂಗ್ ಫ್ಯೂ ಮೋರ್ ವೆಜಿಟೇಬಲ್ಸ್ ವಿಚ್ ನೀಡ್ಸ್ ಟು ಕುಕ್. ನೀವು ತೊಗೊಂಡಿರೋ ಅಕ್ಕಿ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮಾಮೂಲಿ ಅನ್ನ ಮಾಡೋಕ್ಕಿಂತ ಸ್ವಲ್ಪ ಕಮ್ಮಿ ನೀರೇ ಹಿಡಿಯುತ್ತೆ ಪಲಾವ್ಗೆ. ತರಕಾರಿಗಳನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳಿ ನೀರು ಮೆಷರ್ಮೆಂಟ್ ಇಟ್ಕೊಳ್ಳುವಾಗ.
So we'll keep this water also aside. ಅದು ಹಾಕಕ್ಕೆ ಆಮೇಲಿಂದ ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ. ಇವಾಗ ಕುಕ್ಕರ್ ಅಲ್ಲೇ ಏನಮ್ಮ ಜಾಸ್ತಿ ಓಕೆ ಕುಕ್ಕರ್ ಅಲ್ಲೇ ರೆಡಿ ಮಾಡ್ಕೋತಾ ಇದೀವಿ ಎಲ್ಲ ಡೈರೆಕ್ಟ್ ಆಗಿ ಎಲ್ಲ ಮಸಾಲ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡಿ ಅಕ್ಕಿನೂ ಹಾಕಿ ಒಟ್ಟಿಗೆ ಕ್ಲೋಸ್ ಮಾಡ್ತೀವಿ. ವಿ ಆರ್ ಪ್ರೆಪಿಂಗ್ ದ ಕುಕ್ಕರ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ. ಸಮ್ 3-4 ಸ್ಪೂನ್ಸ್ ಆಫ್ ಆಯಿಲ್ ಆ್ಯಂಡ್ ಯು ಕ್ಯಾನ್ ಆ್ಯಡ್ ಘೀ ಆಲ್ಸೋ ಇಫ್ ಯು ವಾಂಟ್. ತುಪ್ಪನೂ ಹಾಕ್ಬೋದು ಬೇಕಿದ್ರೆ ಅದ್ರ ಜೊತೆಗೆ. ನಾವಿಲ್ಲಿ ಮನೇಲಿ ಮಾಡಿರೋ ತುಪ್ಪ ಇದೆ. ಕ್ಲಾರಿಫೈಡ್ ಬಟರ್ ಆರ್ ಘೀ ಹ್ಯಾಸ್ ಬೀನ್ ಮೇಡ್ ಎಟ್ ಹೋಮ್ ವಿಚ್ ವಿ ವಿಲ್ ಆಲ್ಸೋ ಯೂಸ್. ದ ಮೋರ್ ಆಯಿಲ್ ಆ್ಯಂಡ್ ಘೀ ಯು ಆ್ಯಡ್ ದ ಬೆಟರ್ ವಿಲ್ ಬಿ ದ ಟೇಸ್ಟ್. ಇಟ್ ವಿಲ್ ಸ್ಟಿಕ್ ಸ್ಟಿಕ್ ಲೆಸ್ ಟು ದ ಬಾಟಮ್ ಆಫ್ ದ ಕುಕ್ಕರ್ ಆಲ್ಸೋ. ನೀವು ಎಣ್ಣೆ ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ಬಿ ಆಸ್ ಜನರಸ್ ಆಸ್ ಯು ವಾಂಟ್. ಒನ್ಸ್ ದ ಆಯಿಲ್ ಇಸ್ ಹಾಟ್ ಆ್ಯಡ್ 1-2 ಸ್ಪೂನ್ಸ್ ಆಫ್ ಜೀರಾ. ಎಣ್ಣೆ ಕಾದ್ಮೇಲೆ 1-2 ಸ್ಪೂನ್ ಜೀರಿಗೆ ಹಾಕಿ ಅದಾದಮೇಲೆ ಒಂದು 6 ಕ್ಲೋವ್ಸ್ ಲವಂಗ ದೆನ್ ಅ ಪೀಸ್ ಆಫ್ ಸಿನಮನ್ ಚಕ್ಕೆ ಒಂದು 2 ಇಂಚ್ ಚಕ್ಕೆ ಆ್ಯಂಡ್ ದೆನ್ ಪಲಾವ್ ಲೀಫ್ ಬೇ ಲೀಫ್ ಅರೌಂಡ್ 5 ಬೇ ಲೀಫ್ ಆ್ಯಂಡ್ ಫ್ರೈ ಇಟ್. ಒಂದು ಸ್ಪೂನ್ ಅರಿಶಿನ ಟರ್ಮರಿಕ್ ಡೋಂಟ್ ಲೆಟ್ ದ ಟರ್ಮರಿಕ್ ಬರ್ನ್ ಇಮಿಡಿಯೇಟಾಗಿ ಈರುಳ್ಳಿ ಹಾಕಿ ಎಷ್ಟು ಈರುಳ್ಳಿ ಇದು 1.5 ಈರುಳ್ಳಿ 1.5 ಈರುಳ್ಳಿ ಬಿಗ್ ಒನ್ಸ್ ಚಾಪ್ಡ್ ಇನ್ ಟು ಥಿನ್ ಸ್ಲೈಸಸ್ ಫ್ರೈ ಟಿಲ್ ಆನಿಯನ್ ಬಿಕಮ್ಸ್ ಗೋಲ್ಡನ್ ಬ್ರೌನ್ ಇನ್ ಕಲರ್ ಕಂದು ಬಣ್ಣ ಬರೋ ತನಕ ಈರುಳ್ಳಿ ಹುರಿರಿ. ಇವಾಗ ಎಣ್ಣೆ ತುಂಬ ಕಾಣಿಸುತ್ತೆ ಬಟ್ ವಿ ಆಲ್ಸೋ ಹ್ಯಾವ್ ಟು ಕನ್ಸಿಡರ್ ದ ಅದರ್ ವೆಜಿಟೇಬಲ್ಸ್ ದಟ್ಸ್ ಬೀಂಗ್ ಆ್ಯಡೆಡ್. ನೌ ವಿ ಆ್ಯಡ್ ಕ್ಯಾಪ್ಸಿಕಮ್ ಇನ್ ಟು ಇಟ್ ದೊಣ್ಣೆ ಮೆಣಸಿನ್ಕಾಯಿ 1/2 ಕ್ಯಾಪ್ಸಿಕಮ್ ಆ್ಯಂಡ್ ಫ್ರೈ 1 ಟೊಮ್ಯಾಟೋ ಸ್ಲೈಸಸ್ ಚಾಪ್ಡ್ ಇನ್ ಟು ಪೀಸಸ್ 1 ಟೊಮ್ಯಾಟೋ ಹಾಕಿದ್ದೀವಿ. ನೌ ವಿ ಆ್ಯಡ್ ದ ಪೇಸ್ಟ್ ದ ಸ್ಪೈಸ್ ಪೇಸ್ಟ್ ದಟ್ ವಿ ಹ್ಯಾಡ್ ಗ್ರೌಂಡ್ ಇನ್ ದ ಮಿಕ್ಸಿ ರುಬ್ಕೊಂಡು ಇಟ್ಕೊಂಡಿದ್ದ ಮಸಾಲ ಮಿಕ್ಸ್ನ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಹಿಡಿಯತ್ತೆ. ಫ್ರೈ ದ ಪೇಸ್ಟ್ ವೆಲ್ ಅಲಾಂಗ್ ವಿತ್ ಅದರ್ ಇಂಗ್ರೀಡಿಯಂಟ್ಸ್ ದಟ್ ವಿ ಆ್ಯಡೆಡ್. ದ ರಾ ಸ್ಮೆಲ್ ನೀಡ್ಸ್ ಟು ಗೋ. ಇಟ್ ವಿಲ್ ಟೇಕ್ 3-4 ಮಿನಿಟ್ಸ್. ಬಿ ಪೇಷಂಟ್ ಆ್ಯಂಡ್ ಫ್ರೈ ಇಟ್ ವೆಲ್ ಇನ್ ಮೀಡಿಯಂ ಫ್ಲೇಮ್. ಫ್ಯೂ ಇಂಡಿಕೇಶನ್ಸ್ ಆಫ್ ದಿಸ್ ಬೀಯಿಂಗ್ ಡನ್ ಇಸ್ ದ ಗ್ರೀನ್ ಕಲರ್ ಆಲ್ಸೋ ಚೇಂಜಸ್ ಆಫ್ ಪುದೀನ. ಇಟ್ ವಾಸ್ ಲೈಟರ್ ವೆನ್ ಇಟ್ ಸ್ಟಾರ್ಟೆಡ್ ನೌ ಇಟ್ಸ್ ಗೆಟಿಂಗ್ ಡಾರ್ಕರ್ ಇನ್ ಕಲರ್. ಆ ಹಸಿರು ಬಣ್ಣನೂ ಚೇಂಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಇಂಡಿಕೇಷನ್ ಆಗ್ತಾ ಇದೆ ಇದು ಅಂತ. ಇನ್ನೂ ಪೂರ ಆಗಿಲ್ಲ, ಎಣ್ಣೆ ಬಿಟ್ಕೋಬೇಕು ಸೈಡ್ಗಳು. ಇಟ್ ಶುಡ್ ಲೀವ್ ಆಯಿಲ್ ಆನ್ ದ ಸೈಡ್ಸ್. ಇಟ್ಸ್ ಯೆಟ್ ಟು ಬಿ ಡನ್. ಕೀಪ್ ಮಿಕ್ಸಿಂಗ್ ವೆಲ್ ಅದರ್ವೈಸ್ ಇಟ್ ವಿಲ್ ಸ್ಟಿಕ್ ಟು ದ ಬಾಟಮ್ ಆಫ್ ದ ಪ್ಯಾನ್. ಹುರಿತಾ ಇರಬೇಕು, ಕಚ್ಕೊಂಬಿಡುತ್ತಿಲ್ಲದೆ ಇದ್ರೆ. ಇದು ಇವಾಗ ಆಗಿದೆ 3-4 ನಿಮಿಷ. ಈರುಳ್ಳಿ ಕಲರು ಚೇಂಜ್ ಆಗಿದೆ, ದ ಪೇಸ್ಟ್ ಕಲರ್ ಹ್ಯಾಸ್ ಆಲ್ಸೋ ಚೇಂಜ್ಡ್. ನೌ ವಿ ವ್ಯಾಡೆಡ್ ದ ವಾಶ್ಡ್ ರೈಸ್. ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀವಿ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕು, ಎಸ್ಪೆಷಲಿ ಬಾಸ್ಮತಿ ಎಲ್ಲ ಹಾಕೊಂಡ್ರೆ ಮುರಿದು ಬಿಡಬಾರ್ದು ಆ ಅಕ್ಕಿನ ಕಾರಣ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ದ ರೈಸ್ ದ ವಾಶ್ಡ್ ಆ್ಯಂಡ್ ಕೆಪ್ಟ್ ಅಸೈಡ್ ರೈಸ್. ನೌ ವಿ ಹ್ಯಾವ್ ಆ್ಯಡೆಡ್ ಟು ದಿಸ್. ನಾವು ಫ್ರೈ ಇಟ್ ಅಲಾಂಗ್ ವಿತ್ ದ ಸ್ಪೈಸ್ ಮಿಕ್ಸ್. 1-2 ನಿಮಿಷ ಹುರಿದ ಮೇಲೆ ಅದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಕ್ಯಾರೆಟ್ ಮತ್ತು ಬೀನ್ಸ್ ಹುರುಳಿಕಾಯಿ ಕ್ಯಾರೆಟ್. ಒನ್ಸ್ ಇಟ್ ಇಸ್ ಫ್ರೈಡ್ ಫಾರ್ 1-2 ಮಿನಿಟ್ಸ್ ವಿ ಆರ್ ಆ್ಯಡಿಂಗ್ ಕ್ಯಾರೆಟ್ಸ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಫ್ರೆಶ್ ಗ್ರೀನ್ ಪೀಸ್ ಹಸಿ ಬಟಾಣಿನೂ ಅದಕ್ಕೆ ಹಾಕಿದ್ದೀವಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯಂಟ್ಸ್. ಮಿಕ್ಸ್ ಆಲ್ ದ ಇಂಗ್ರೀಡಿಯಂಟ್ಸ್ ವೆಲ್. ದ ಮೆಷರ್ಡ್ ವಾಟರ್ ದಟ್ ವಿ ಹೆಡ್ ಗೆಟ್ ವಿ ಆರ್ ಆ್ಯಡಿಂಗ್ ಇಟ್. ನಾವು ಮೆಷರ್ ಮಾಡಿಟ್ಕೊಂಡಿದ್ದು ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀವಿ. ವಿ ಆರ್ ಆ್ಯಡಿಂಗ್ ರಾಕ್ ಸಾಲ್ಟ್ ಕಲ್ಲು ಉಪ್ಪು ಹಾಕ್ತಾ ಇದ್ದೀವಿ ಇವಾಗ. ಹಾಕು ಅದು 1 ಲೋಟಕ್ಕೆ ಆಲ್ಮೋಸ್ಟ್ ಒಂದು 2 ಸ್ಪೂನ್ ಅಷ್ಟು ಬರುತ್ತೆ. ಇದನ್ನು 2¼ ಲೋಟಕ್ಕೆ ಆಲ್ಮೋಸ್ಟ್ ಅಷ್ಟು ಉಪ್ಪು. ನಿಮ್ಗೆ ಬೇಕಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆ್ಯಡ್ ಸಾಲ್ಟ್ ಆ್ಯಸ್ ರಿಕ್ವೈರ್ಡ್ ಫಾರ್ ಟೇಸ್ಟ್. ಎಲ್ಲದಕ್ಕೂ ಹಾಕೋ ಥರ ನಾವು ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿರೋದಕ್ಕೂ. ವಿ ಆ್ಯಡ್ ಟೈನಿ ಸ್ಪೂನ್ ಆಫ್ ಶುಗರ್
mix it all really well. Close the lid, add the whistle. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಒನ್ಸ್ ದಿಸ್ ಬಾಯ್ಲ್ಸ್ ಓನ್ಲಿ ವಿ ವಿಲ್ ಕ್ಲೋಸ್ ದ ಲಿಡ್. ಒಂದು ಸ್ವಲ್ಪ ಒಂದು ಎರಡು ಮೂರು ಕುದಿ ಕುದ್ದ ಮೇಲೆ ಮುಚ್ಚಳ ಮುಚ್ಚುತ್ತೀವಿ. ಸ್ವಲ್ಪ ಬೆಂದಿರುತ್ತೆ, ಮೂರಿಂದ ನಾಲ್ಕು ವಿಸಿಲ್ ಆದಮೇಲೆ ಆರಿಸ್ತೀವಿ. ಆಫ್ಟರ್ 3 to 4 ವಿಸಿಲ್ಸ್ ವಿ ವಿಲ್ ಸ್ವಿಚ್ ಆಫ್ ದ ಗ್ಯಾಸ್. ಶುಡ್ ಸ್ಟಾರ್ಟ್ ಬಾಯ್ಲಿಂಗ್ ಲೈಕ್ ದಿಸ್. ಈ ತರ ಕುದಿಯಕ್ ಸ್ಟಾರ್ಟ್ ಆಗ್ಬೇಕು, ಅದು ಚೆನ್ನಾಗಿ ಕುದಿಯಕ್ ಸ್ಟಾರ್ಟ್ ಆಗ್ಬೇಕು, ಅವಾಗ ಮುಚ್ಚಳ ಮುಚ್ಚುತ್ತೀವಿ. ಪಲಾವ್ ಕೂಲ್ ಆಗಿದೆ, ಇವಾಗ ತೆಕ್ಕೋತಿಯರೆ. ಈ ತರ ಮಸಾಲ ಎಲ್ಲ ಮೇಲ್ ಬಂದಿರತ್ತೆ, ಅದನ್ನ ಕಲ್ಸ್ಕೋಬೇಕು. ಅನ್ನ ಮತ್ತೆ ಮಸಾಲ ಕಲ್ಸ್ಕೋಬೇಕು. ನಮ್ಮಅಮ್ಮ ಈ ಜಾಲ್ರಿ ಹಿಂದೆ ಇದ್ರಲ್ಲಿ ಕಲಿಸ್ತಾರೆ, ಇಲ್ಲ ಅಂದ್ರೆ ಅದು ತುಂಬಾ ಅಕ್ಕಿ ಕಾಳೆಲ್ಲ ಒಡೆದಂಗ ಆಗತ್ತೆ, ಮಿಡ್ಡೆ ಆಗತ್ತೆ. ದ ಕುಕ್ಕರ್ ಹ್ಯಾಸ್ ಕೂಲ್ಡ್ ಅಂಡ್ ಶೀಸ್ ಓಪನ್ಡ್ ಇಟ್ ನೌ. ಆಸ್ ಯು ಡಿಡ್ ಸಿ, ದ ಮಸಾಲ ಆಲ್ ವಿಲ್ ಬಿ ಆನ್ ದ ಟಾಪ್ ಅಂಡ್ ದ ರೈಸ್ ವಿಲ್ ಸೆಟಲ್ ಟು ದ ಬಾಟಮ್. ಶಿ ವಿಲ್ ಯೂಸ್ ಅ ಬ್ಯಾಕ್ ಸೈಡ್ ಆಫ್ ದ ಸರ್ವಿಂಗ್ ಸ್ಪೂನ್ ಅಂಡ್ ಶಿ ಮಿಕ್ಸಸ್ ಸೋ ದಟ್ ಇಟ್ ಡಸ್ ನಾಟ್ ಬಿಕಮ್ ಮುಷಿ ಅಂಡ್ ಇಟ್ ವಿಲ್ ಮಿಕ್ಸ್ ವೆಲ್. ಹಾಗೆ ಒಮ್ಮೊಮ್ಮೆ ತೆಗೆದ ಕೂಡಲೇ ಮಿಡ್ಡೆ ಅನ್ಸುತ್ತೆ, ಬಟ್ ಸ್ವಲ್ಪ ಆರದ ಮೇಲೆ ಉದುರುದ್ರಾಗುತ್ತೆ. ಸಮಟೈಮ್ಸ್ ಆಸ್ ಸೂನ್ ಆಸ್ ಯು ಓಪನ್ ಇಟ್ ಮೇ ಲುಕ್ ಮುಷಿ, ಬಟ್ ವೆನ್ ಇಟ್ ಕೂಲ್ಸ್ ಡೌನ್ ಇಟ್ ಕ್ಯಾನ್ ಬಿಕಮ್ ಲಿಟಲ್ ನಾಟ್ ಸೋ ಮುಷಿ ಆರ್ ಡ್ರೈ. ಯು ಕ್ಯಾನ್ ಆಸ್ ವೆಲ್ ಫ್ರೈ ಕ್ಯಾಶ್ಯೂಸ್ ಇನ್ ಘೀ ಅಂಡ್ ಆ್ಯಡ್ ಟು ದಿಸ್ ಆಫ್ಟರ್ ದ ಪಲಾವ್ ಇಸ್ ಡನ್. ಬೇಕಿದ್ರೆ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡು ಮೇಲ್ ಹಾಕೋಬಹುದು, ಹಾಗೆ ತುಪ್ಪದಲ್ಲಿ ಬ್ರೆಡ್ ಚೂರ್ನು ಹುರ್ಕೊಂಡು ಮೇಲ್ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಬೇಯುವಾಗ ಹಾಕಬೇಡಿ. ಆಲ್ಸೋ ಯು ಕ್ಯಾನ್ ಫ್ರೈ ದ ಕಟ್ ಪೀಸಸ್ ಆಫ್ ಬ್ರೆಡ್ ಇನ್ ಘೀ ಅಂಡ್ ಆ್ಯಡ್ ಆಫ್ಟರ್ ದಿಸ್ ಹ್ಯಾಸ್ ಬೀನ್ ಕುಕ್ಡ್.